ಯಾವುದೋ ಪ್ರತಿಮೆಯಿಂದ ಸ್ಫೂರ್ತಿ ಸಿಗುತ್ತೆ, ಯಾವುದೋ ಪ್ರತಿಮೆಯಿಂದ ಪ್ರೇರಣೆ ಸಿಗುತ್ತೆ, ಯಾವುದೋ ಪ್ರತಿಮೆಯಿಂದ ಇಡೀ ವಾತಾವರಣ ಬದಲಾಗುತ್ತೆ ಅಂತಂದ್ರೆ ಯಾಕೆ ಮಾಡಬಾರದು? ಅದನ್ನ ಮುಂದುವರಿಸ್ತೇನೆ. ನಮ್ಮ ಎಲ್ಲ ಐತಿಹಾಸಿಕ ಪೌರಾಣಿಕ ಸಂಗತಿಗಳನ್ನು ಇವತ್ತಿನ ಜನಮಾನಸಕ್ಕೆ ತಿಳಿಸಬೇಕಾದಂತ ಅಗತ್ಯ ಇದೆ. ತುಳುನಾಡು ಪರಶುರಾಮನ ಕಾರಣಕ್ಕೆ ಸೃಷ್ಟಿಯಾದ ನಂತರ ಪರಶುರಾಮನಿಗೆ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಗಳು ನಮ್ಮ ಎರಡು ಮೂರು ಜಿಲ್ಲೆಗಳಲ್ಲಿ ಇಲ್ಲ. ನೀವು ಹೇಳಿದ್ರೆ ತುಳುನಾಡು ಪರಶುರಾಮ ಸೃಷ್ಟಿ ಆ ಕಾರಣದಿಂದ ನಾನು ಆ ವಿವಾದಕ್ಕೆ ಹೋಗೋದಿಲ್ಲ. ನೋಡಿ, ಪ್ರತಿಮೆ ರಾಜಕಾರಣಕ್ಕಿಂತ ಹೆಚ್ಚಾಗಿ ತುಳುನಾಡಿನ ಸೃಷ್ಟಿಕರ್ತನಿಗೆ ಸಂಬಂಧಪಟ್ಟಂತ ಒಂದು ಯೋಚನೆ. ಒಂದು ಸರಿ ಪ್ರವಾಸೋದ್ಯಮ ಹೆಚ್ಚು ಬೆಳೆದ್ರೆ ಅದರ ಹಿಂದೆ ಉದ್ಯಮ ಮತ್ತು ಅದರಿಂದ ಜನರಿಗೆ ಎಷ್ಟು ಪರೋಕ್ಷವಾದಂಥ ಉದ್ಯೋಗ ಸಿಗುತ್ತೆ ಗೊತ್ತಿದೆ. ಹಿಂದುತ್ವದ ಚಟುವಟಿಕೆಗಳು ಎಲ್ಲ ಮನೆ ಮನೆಗಳಲ್ಲಿ ಗರಿಗೆದಿರಬೇಕು, ಎಲ್ಲ ಮನೆಗಳಲ್ಲಿ ಶಂಕನಾದ ಮೊಳಗಬೇಕು. ತನ್ಮೂಲಕ ಹಿಂದುತ್ವದ ಎಲ್ಲ ಚಟುವಟಿಕೆಗಳು, ನನಗೆ ವಿಶ್ವಾಸ ಇದೆ, ಈ ರೀತಿ ಒಳ್ಳೆಯ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಜನ ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಹಾಯ್, ಹಲೋ, ನಮಸ್ಕಾರ. ಉದಯವಾಣಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಕೀರ್ತನ್ ಶೆಟ್ಟಿ ಗೋಳ. ಇವತ್ತು ನಮ್ಮ ಜೊತೆಗಿದ್ದಾರೆ ರಾಜ್ಯದ ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಕಾರ್ಕಳ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರೇ. ಸುನೀಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಕಳದ ಬೈಲೂರಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನಾವರಣಗೊಳ್ಳುತ್ತಿದೆ. ಹೇಗಿದೆ ಸರ್ ತಯಾರಿ? ಥೀಮ್ ಪಾರ್ಕಿನ ಅಂತಿಮ ಹಂತದ ಸ್ಪರ್ಶತೆಗಳು ನಡೀತಾ ಇದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಅದೆಲ್ಲದನ್ನು ಕೂಡ ಮಾಡ್ತಾ ಇದ್ದೇವೆ. ಪ್ರತಿದಿನ 150-200 ಜನ ಕಾರ್ಮಿಕರು ಈಗಾಗಲೇ ಸ್ಥಳದಲ್ಲೇ ರಾತ್ರಿ ಆಗಲೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂತಿಮ ಹಂತಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಇನ್ನೊಂದು ತಿಂಗಳಿನ ಕಾಮಗಾರಿಗಳು ಅಲ್ಲಿ ನಡೆಯೋದಿದೆ. ಸರ್, ಬೈಲೂರಿನಂಥ ಸ್ಥಳದಲ್ಲಿ ಈ ಪರಶುರಾಮ ಥೀಮ್ ಪಾರ್ಕ್, ಪರಶುರಾಮ ಸ್ಟ್ಯಾಚು ಮಾಡಬೇಕಂತ ಐಡಿಯಾ ಹೇಗೆ ಬಂತು? ಅಂದರೆ ಜರ್ನಿ ಹೇಗಿತ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಅಲ್ಲ, ಒಂದು ಪರಶುರಾಮನ ಕಾರಣಕ್ಕೆ ತುಳುನಾಡು ಸೃಷ್ಟಿಯಾಯಿತು ಅಂತೇಳಿ ನಮ್ಮ ಐತಿಹಾಸಿಕ ಪುರಾಣ ಸಂಗತಿಗಳು ಹೇಳುವಂಥದ್ದು. ಈ ಎಲ್ಲ ಸಂಗತಿಗಳು ಇವತ್ತಿನ ಯುವಪೀಳಿಗೆಗೆ ಮತ್ತು ಇವತ್ತಿನ ಜನರಿಗೆ ತಿಳಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಹಿಂದೂ ಸಂಸ್ಕೃತಿಯ ಭಾಗ ಹಿಂದುತ್ವದ ಚಟುವಟಿಕೆಗಳು ಇನ್ನಷ್ಟು ಗರಿಗೆದರಿ ಮುಂದುವರಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಐತಿಹಾಸಿಕ ಪೌರಾಣಿಕ ಸಂಗತಿಗಳನ್ನು ಇವತ್ತಿನ ಜನಮಾನಸಕ್ಕೆ ತಿಳಿಸಬೇಕಾದಂಥ ಅಗತ್ಯ ಇದೆ. ತುಳುನಾಡು ಪರಶುರಾಮನ ಕಾರಣಕ್ಕೆ ಸೃಷ್ಟಿಯಾದ ನಂತರ ಪರಶುರಾಮನಿಗೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳು ನಮ್ಮ ಎರಡು ಮೂರು ಜಿಲ್ಲೆಗಳಲ್ಲಿ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಧಾರ್ಮಿಕತೆ ಮತ್ತು ಪ್ರವಾಸೋದ್ಯಮ ಇದು ಎರಡನ್ನೂ ಒಳಗೊಂಡಂಥ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾವು ಕಾರ್ಕಳದಲ್ಲಿ ಇವತ್ತು ಮಾಡಿದ್ದೇವೆ. ಒಂದು ಪ್ರವಾಸೋದ್ಯಮ ಅಂತಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಒಳ್ಳೆಯ ಸ್ಥಳ ಇದ್ದರೆ ಒಳ್ಳೆಯದಾಗುತ್ತೆ ಅಂತೇಳಿ ಬೈಲೂರಿನಲ್ಲಿರುವಂಥ ಸುಮಾರು 500-550-500 ಎತ್ತರದ ಬಂಡೆಯ ಮೇಲೆ ಇದನ್ನು ಮಾಡಿದರೆ ರಾಜ್ಯ ಹೆದ್ದಾರಿನಲ್ಲಿ ಹಾದು ಹೋಗುವಂಥ ಎಲ್ಲ ಪ್ರವಾಸಿಗರಿಗೆ ಗಮನ ಸೆಳೆಯಬಹುದು ಅನ್ನೋ ಅರ್ಥ ಮಾಡಿಕೊಂಡು ಇದನ್ನು ಮಾಡಿದೆ. ಆರಂಭದ ದಿನಗಳಲ್ಲಿ 6 ಎಡರ ತೊಡರುಗಳಿತ್ತು. ಅಲ್ಲಿಗೆ ರಸ್ತೆ ಇರಲಿಲ್ಲ, ಅಲ್ಲಿ ಬೇರೆ ಬೇರೆ ತಾಂತ್ರಿಕ ತೊಂದರೆಗಳಿತ್ತು, ಕಾರ್ಮಿಕರು ಹೋಗ್ಲಿಕ್ಕೆ ತಯಾರಿಲ್ಲ, ಇಂಜಿನಿಯರ್ಗಳು ಹೋಗ್ಲಿಕ್ಕೆ ತಯಾರಿಲ್ಲ, ಈ ಥರದ್ದೆಲ್ಲ ಪರಿಸ್ಥಿತಿ ಇತ್ತು. ಬಹುಶಃ ದೈವಾನುಗ್ರಹ ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಇವತ್ತೊಂದು ಸುಂದರವಾದಂಥ ಸ್ಥಳ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಸರ್, ನೀವು ಹೇಳಿದ್ರೆ ತುಳುನಾಡು ಪರಶುರಾಮ ಸೃಷ್ಟಿ ಆ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಆ ವಿವಾದಕ್ಕೆ ಹೋಗಿಲ್ಲ. ಸರ್, ಮತ್ತೊಂದು, ಈ ಬಾರಿ ದೀಪ ಪ್ರಜ್ವಲನದ ಬದಲು ಶಂಖನಾದ ಅಂತ ಹೊಸ ಕಾನ್ಸೆಪ್ಟ್ ಇಟ್ಕೊಳ್ತೀವಿ, ಅದರ ಬಗ್ಗೆ ಹೇಳೋದಾದ್ರೆ ಸರ್? ಅಲ್ಲ, ಒಂದು ಉದ್ಘಾಟನೆ ಅನ್ನುವಂಥದ್ದು ಒಂದು ವಿನೂತನ, ಪರಶುರಾಮ ಥೀಮ್ ಪಾರ್ಕ್ಗೆ ಒಂದು ವಿನೂತನ, ಮತ್ತು ಪರಶುರಾಮನ ಕುರಿತಂಥ ಚಟುವಟಿಕೆಗಳೇ ಕರಾವಳಿಗೆ ಒಂದು ನೂತನವಾದಂಥ ಚಟುವಟಿಕೆ. ಸೊ ಎಲ್ಲವೂ ಹೊಸತನ, ಎಲ್ಲವೂ ವಿನೂತನ ಆಗಿದ್ದರೆ ಹಿನ್ನೆಲೆಯಲ್ಲಿ ಉದ್ಘಾಟನೆಯು ಕೂಡ ಒಂದು ಹೊಸತನದಲ್ಲಿ ನಡೀಬೇಕು ಅಂತ ಯೋಚನೆ ಮಾಡಿ ನಾವು ಶಂಖನಾದಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಎರಡು ಪರೋಕ್ಷವಾದಂಥ ಸಂದೇಶಗಳು. ಮೊದಲನೇದು, ಶಂಖನಾದದಿಂದ ಪರಿಸರಕ್ಕೆ ಒಳ್ಳೆಯದಾಗತ್ತೆ, ಆ ಶಬ್ದದ ವೇಗ ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು ಅನ್ನೋದು ಒಂದಾದರೆ, ಹಿಂದುತ್ವದ ಚಟುವಟಿಕೆಗಳು ಎಲ್ಲ ಮನೆ ಮನೆಗಳಲ್ಲಿ ಗರಿಗೆದಿರಬೇಕು, ಎಲ್ಲ ಮನೆಗಳಲ್ಲಿ ಶಂಖನಾದ ಮೊಳಗಬೇಕು, ತನ್ಮೂಲಕ ಹಿಂದುತ್ವದ ಎಲ್ಲ ಚಟುವಟಿಕೆಗಳು ಪ್ರಖರಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಸೆ. ಆ ಹಿನ್ನೆಲೆಯಲ್ಲಿ ದೀಪ ಹಚ್ಚಿ ಉದ್ಘಾಟನೆ ಮಾಡುವಂಥದ್ದು ಇದೆಲ್ಲದೂ ಕೂಡ ಒಂದು ಮಾಮೂಲಿ ಪ್ರಕ್ರಿಯೆಗಳು. ನಾವಾಗಂತೇಳಿ ಕೆಳಗಡೆ ಭಜನಾ ಮಂದಿರ ಅಥವಾ ಆದಾಗ ದೀಪ ಹಚ್ಚಿ ಹಾಯಿಸ್ತೇವೆ. ಒಂದು ಶಂಖನಾದ ಆದಾಗ ಹೆಚ್ಚು ಜನರನ್ನ ಇದ್ರಲ್ಲಿ ತೊಡಗಿಸ್ಕೊಳ್ಲಿಕ್ಕಾಗತ್ತೆ, ಇಲ್ಲಾಂದ್ರೆ ಹೆಚ್ಚು ಜನರನ್ನು ತೊಡಗಿಸ್ಕೊಳ್ಲಿಕ್ಕಾಗಲ್ಲ. ಇವ ಸಂತೋಷ ಏನಂತ ಕೇಳಿದ್ರೆ, ಮನೆ ಮನೆಗಳಲ್ಲಿ ಮಕ್ಕಳು ಶಂಖಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಮಹಿಳೆಯರು ಶಂಖಾಭ್ಯಾಸವನ್ನು ಮಾಡ್ಕೊಂಡು ಇದು ಬರ್ತಾ ಇದ್ದಾರೆ. ಅಂದರೆ ಸಾವಿರಾರು ಜನ ಇದರಲ್ಲಿ ಪಾಲ್ಗೊಳ್ಳುವಿಕೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಇದ್ದು. ಸೊ ಈ ಹಿನ್ನೆಲೆಯಲ್ಲಿ ಶಂಖನಾದದ ಮುಖಾಂತರ ಉದ್ಘಾಟನೆ ಅಂತೇಳಿ ನಮ್ಮ ಆಲೋಚನೆಯನ್ನು ಮಾಡಿದ್ದೀವಿ.
ಮಾಡೋಕ್ಕೆ ಸ್ಟಾರ್ಟ್ ಸರ್. ಸರ್, ಪರಶುರಾಮ ಕಾರ್ಯಕ್ರಮ ಇಷ್ಟ ಹಚ್ಚುವುದಿಲ್ಲ, ಕಾರ್ಯಕ್ರಮ ಮುಗಿದ ಬಳಿಕ ನೆಕ್ಸ್ಟ್ ಇನ್ನು ಪ್ರವಾಸಿಗರು ಅಲ್ಲಿ ಬರ್ತಾರೆ, ಅಲ್ಲಿ ವರ್ಷ ಪೂರ್ತಿ ಪ್ರವಾಸಿಗರಿಗೆ ಏನೆಲ್ಲ ಅನುಕೂಲಗಳಿತ್ತು? ಗೈಡ್ ಏನಾದ್ರು ಇದೆಯಾ? ಈಗ ನೋಡಿ, ಈಗ ಆರಂಭದ ದಿನಗಳಿದೆ. ಮುಂದೆ ನಾನು ಮೊದಲೇ ಹೇಳಿದ್ದೀನಿ, ಇದು ಮೊದಲ ಹಂತದ ಉದ್ಘಾಟನೆ ಅಂತ. ಹಾಗಂತೇಳಿ ಎಷ್ಟು ಹಂತ ಇದೆ ಅಂತ ಕೇಳಿದ್ರೆ ನೋಡಬೇಕು ಇನ್ನೊಂದು ಯಾವ್ಯಾವ ಹಂತದಲ್ಲಿ ಈ ಚಟುವಟಿಕೆಯನ್ನು ಮುಂದುವರಿಸಬೇಕು ಅಂತ. ಆದರೆ ಒಂದು ದಕ್ಷಿಣ ಭಾರತದ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಬೇಕಾದಂಥ ವಿಪುಲವಾದಂಥ ಅವಕಾಶಗಳು ಆ ಸ್ಥಳದಲ್ಲಿದೆ. ಅಲ್ಲಿರುವಂಥ ಪರಿಸರ, ಅಲ್ಲಿರುವಂಥ ವಾತಾವರಣ, ಅಲ್ಲಿರುವಂಥ ಹಸಿರು ಹಾಸಿನ ಪರಿಸರಗಳು ಇವೆಲ್ಲವೂ ಕೂಡ ಪ್ರವಾಸೋದ್ಯಮಕ್ಕೆ ಏಳು ಮಾಡಿಸಿದಂಥ ಜಾಗ. ಹಾಗಾಗಿ ಇನ್ನಷ್ಟು ಜನ ಅನುಭವರ ಮಾತುಗಳನ್ನು ಕೇಳಿಕೊಂಡು ಜಗತ್ತಿನ ಬೇರೆ ಬೇರೆ ಸ್ಥಳಗಳನ್ನ ನೋಡಿಕೊಂಡು ಇದನ್ನು ಇಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಯೋಚನೆ ಮಾಡ್ತವೆ. ಮೊದಲ ಹಂತದ ಉದ್ಘಾಟನೆ ಇವತ್ತು ನಾಡಿದ್ದು 27ಕ್ಕೆ, ಆಮೇಲೆ ಹಂತ ಹಂತವಾಗಿ ಇದನ್ನು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತವೆ. 30ನೇ ತಾರೀಕಿನ ನಂತರ ಪ್ರವಾಸಿಗರು ಸಹಜವಾಗಿ ಬರ್ತಾರೆ. ನಾನು ವಿನಂತಿ ಮಾಡುವಂಥದ್ದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಯೋಜನೆ ಅಂತ ಆಗಿದ್ದರಿಂದ ಸಣ್ಣ ಪುಟ್ಟ ಲೋಪದೋಷಗಳಾದರೆ ಅದನ್ನು ಸಹಕಾರ ಮಾಡಿ, ಅವಕಾಶಗಳನ್ನು ಕೊಡಿ, ಖಂಡಿತ ಇನ್ನಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಸರ್, ನೀವು ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಿ, ಕಳೆದ ವರ್ಷ ಕಾರ್ಕಳ ಉತ್ಸವ ಅಂತ ಒಂದು ವಿನೂತನ ರೀತಿಯಲ್ಲಿ ಮಾಡಿದ್ರಿ, ಈ ಬಾರಿ ಪರಶುರಾಮ ಥೀಮ್ ಪಾರ್ಕ್, ಕಾರ್ಕಳ ಜನತೆಯ ಸಪೋರ್ಟ್ ಸಹಕಾರ ಹೇಗಿದೆ? ಅಲ್ಲ, ಸಹಜವಾಗಿ ಈ ಥರದ ಕಾರ್ಯಕ್ರಮಗಳು ಬಂದಾಗ ಇದು ಜನರ ಮನ್ನಣೆಯನ್ನು ತೆಗೆದುಕೊಂಡಿದೆ. ನೀವು ಕಾರ್ಕಳ ಉತ್ಸವದಲ್ಲಿ 11 ದಿನಗಳ ಕಾಲ ನಡೆದಂಥ ಉತ್ಸವ, ಇಡೀ ತಾಲೂಕಿನ ಸಾವಿರಾರು ಕುಟುಂಬಗಳು ಇದರಲ್ಲಿ ಭಾಗವಹಿಸಿತ್ತು. ಮತ್ತೊಂದು 2-2.5 ಸಾವಿರ ಜನ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಅದರಿಂದನೇ ಅರ್ಥ ಆಗುತ್ತೆ ಇದು ಇದರ ಯಶಸ್ಸಾಗಿದೆ ಮತ್ತು ಜನ ಇದನ್ನು ಒಪ್ಪಿಕೊಂಡಿದ್ದಾರೆ ಅಂತ. ಈಗ ಪರಶುರಾಮ ಉದ್ಘಾಟನೆಯಲ್ಲೂ ಕೂಡ ಅಷ್ಟೇ, ಸುಮಾರು 10-12 ಸಾವಿರ ಜನ ಕಾರ್ಯಕರ್ತರು ಸ್ವಯಂ ಸೇವಕರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಳ್ಳೆಯ ಕಾರ್ಯಕ್ಕೆ ಜನ ಬೆಂಬಲವನ್ನು ಕೊಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನನಗೆ ವಿಶ್ವಾಸ ಇದೆ ಈ ರೀತಿ ಒಳ್ಳೆಯ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಜನ ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿಯನ್ನು ಕಣ್ಮುಂದೆ ಇಟ್ಟುಕೊಂಡು ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ನಾನು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಸರ್, ನಿಮ್ಮ ಮಾತುಗಳಲ್ಲಿ ಟೂರಿಸಂ ಬಗ್ಗೆ ತುಂಬ ಆಶಯಗಳು ವ್ಯಕ್ತಪಡಿಸ್ತಿದ್ದೀರಿ ನೀವು, ಆದರೆ ಕಾರ್ಕಳ ಟೂರಿಸಂ ಬಗ್ಗೆ ನಿಮ್ಮ ಪರಿಕಲ್ಪನೆಗಳೇನಿದೆ? ನೋಡಿ, ಕಾರ್ಕಳ ಸಹಜದತ್ತವಾಗಿ ಒಂದು ಪ್ರವಾಸೋದ್ಯಮದ ಕ್ಷೇತ್ರ ಮತ್ತು ಧಾರ್ಮಿಕತೆಯ ಕ್ಷೇತ್ರ. ಇಲ್ಲಿರುವಂಥ ಪಡುತಿರುಪತಿಯ ವೆಂಕಟರಮಣನ ಕಾರಣಕ್ಕೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಹತ್ತೂರು ಬೆಸಲಿಕಾ ಕಾರಣಕ್ಕೆ ಜಗತ್ತಿನಾದ್ಯಂತದ ಜನ ಇಲ್ಲಿಗೆ ಬರ್ತಾರೆ. ಬಾಹುಬಲಿ ಚತುರ್ಮುಖ ಬಸದಿ, ವರಂಗ ಜೈನ ಬಸದಿ, ಇದೆಲ್ಲದೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಜನರನ್ನು ಆಕರ್ಷಣೆ ಮಾಡ್ತಾ ಇರುವಂಥ ಕೇಂದ್ರಗಳು. ನಮ್ಮ ಯೋಚನೆ ಇರುವಂಥದ್ದು, ಒಬ್ಬ ಪ್ರವಾಸಿಗ ಕಾರ್ಕಳಕ್ಕೆ ಬಂದರೆ 2 ದಿನಗಳ ಕಾಲ ಓಡಾಟ ಮಾಡುವಷ್ಟರ ಮಟ್ಟಿಗೆ ಇಲ್ಲಿ ಪ್ರವಾಸದ ಕೇಂದ್ರಗಳಿರಬೇಕು. ಕಾರ್ಕಳವನ್ನೇ ಒಂದು ಪ್ರವಾಸೋದ್ಯಮದ ಸರ್ಕ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದು ಕೂಡ್ಲು ಫಾಲ್ಸಿಂದ ಹಿಡಿದು ನಂದಳಿಕೆ ಅರಮನೆಯ ತನಕ ಒಂದು ಸರ್ಕ್ಯೂಟನ್ನು ಮಾಡಿ ಜನ ಇಲ್ಲಿ ಓಡಾಟ ಮಾಡುವಂತಾಗಬೇಕು, ಅದಕ್ಕೆ ಮೂಲಭೂತವಾದ ಸೌಕರ್ಯಗಳನ್ನು ಕೊಡಬೇಕು ಅಂತ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಕೊಟ್ಟಿಚೆನ್ನಯ್ಯ ಥೀಮ್ ಪಾರ್ಕ್ ಇರ್ಬೋದು, ಆನೆಕೆರೆ ಬಸದಿ ಇರ್ಬೋದು, ಈಗ ನಿರ್ಮಾಣ ಆಗ್ತಾ ಇರುವಂಥ ಪರಶುರಾಮ ಥೀಮ್ ಪಾರ್ಕ್, ಇದೆಲ್ಲದೂ ಕೂಡ ಕಾರ್ಕಳದ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡುವಂಥದ್ದು. ಒಂದು ಸರಿ ಪ್ರವಾಸೋದ್ಯಮ ಹೆಚ್ಚು ಬೆಳೆದರೆ ಅದರ ಹಿಂದೆ ಉದ್ಯಮ ಮತ್ತು ಅದರಿಂದ ಜನರಿಗೆ ಎಷ್ಟು ಪರೋಕ್ಷವಾದಂಥ ಉದ್ಯೋಗ ಸಿಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಅದು ನಮ್ಮೂರಿನ ಜನರಿಗೆ ಲಾಭ ಆಗಬೇಕು ಅನ್ನುವಂಥದ್ದು ನನ್ನ ಆಶಯ. ಹಾಗಾಗಿ ಪ್ರವಾಸೋದ್ಯಮದ ಜೊತೆಯಲ್ಲಿ ನಮ್ಮ ಕಾರ್ಕಳದ ಜನರಿಗೆ ಪರೋಕ್ಷವಾಗಿ ಬೇರೆ ಬೇರೆ ರೀತಿಯಾದಂಥ ಲಾಭಗಳಾಗಬೇಕು ಅಂತ ನಮ್ಮ ಅಪೇಕ್ಷೆಯಿಂದ ಈ ಪ್ರವಾಸೋದ್ಯಮವನ್ನು ಬೆಳೆಸ್ತಾ ಇದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದರೆ ಪ್ರತಿಯೊಂದು ಕಡೆ ಪ್ರತಿಮೆಗಳೇ ಉದ್ಘಾಟನೆಗಳಾಗ್ತಿದೆ, ಪ್ರತಿಮೆ ರಾಜಕೀಯ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತೀವಿ. ನೋಡಿ, ಪ್ರತಿಮೆ ರಾಜಕಾರಣಕ್ಕಿಂತ ಹೆಚ್ಚಾಗಿ ತುಳುನಾಡಿನ ಸೃಷ್ಟಿಕರ್ತನಿಗೆ ಸಂಬಂಧಪಟ್ಟಂಥ ಒಂದು ಯೋಚನೆ, ಒಂದು ಯೋಜನೆ, ಮತ್ತು ಅದ್ರ ಹಿಂದೆ ಧಾರ್ಮಿಕತೆ ಇದೆ ಅಂತ ನಾನು ಹೇಳಿದೆ. ಅಲ್ಲೊಂದು ಭಜನಾ ಮಂದಿರ ನಡೀತಿದೆ, ಅಲ್ಲೊಂದು ಧಾರ್ಮಿಕತೆ ಇದೆ. ಮುಂದೆ ಬೇರೆ ಬೇರೆ ಹಂತಗಳಲ್ಲಿ ಯೋಚನೆ ಮಾಡ್ತಾ ಹೋಗ್ತೀವಿ. ಯಾವುದೋ ಪ್ರತಿಮೆಯಿಂದ ಸ್ಫೂರ್ತಿ ಸಿಗುತ್ತೆ, ಯಾವುದೋ ಪ್ರತಿಮೆಯಿಂದ ಪ್ರೇರಣೆ ಸಿಗುತ್ತೆ, ಯಾವುದೋ ಪ್ರತಿಮೆಯಿಂದ ಇಡೀ ವಾತಾವರಣ ಬದಲಾಗುತ್ತೆ ಅಂತಂದರೆ ಯಾಕೆ ಮಾಡಬಾರ್ದು? ಅದನ್ನು ಮುಂದುವರಿಸ್ತೇವೆ. ಇದು ಸುನೀಲ್ ಕುಮಾರ್ ಅವರ ಮಾತು. ಧನ್ಯವಾದಗಳು.